ನಮಸ್ತೆ ವೀಕ್ಷಕರೇ ನಾನು ಪ್ರಜ್ವಲ ಗೌಡ ನೀವು ಇನ್ನು ಸಂಪೂರ್ಣ ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ರಾಕಿಂಗ್ ಸ್ಟಾರ್ ಯಶ್ ಅಭಿಮಾನಿಗಳಿಗೆ ಶಾಕ್ ಅಧೀರನಿಗೆ ಅನಾರೋಗ್ಯವೇ ಕೆಜಿಎಫ್ ಟೂಗೆ ಪೆಟ್ಟಾಯ್ತಾ ರಾಕಿಂಗ್ ಸ್ಟಾರ್ ಯಶ್ ಮೋಸ್ಟ್ ಅವೈಟೆಡ್ ಸಿನಿಮಾ ಎಫ್ ಟೂ ಅಪ್ಡೇಟ್ಗಾಗಿ ಕೋಟ್ಯಾಂತರ ಸಿನಿಪ್ರಿಯರು ಕಾತುರದಿಂದ ಕಾಯುತ್ತಿದ್ದಾರೆ ಈಗಾಗಲೇ ಶೇಕಡ ಎಂಬತ್ತರಷ್ಟು ಶೂಟಿಂಗ್ ಮುಗಿಸಿಕೊಂಡಿರುವ ಕೆಜಿಎಫ್ ಟು ಚಿತ್ರತಂಡ ಅಧೀರನಿಲ್ಲದೆ ಶೂಟಿಂಗ್ ಕಂಪ್ಲೀಟ್ ಮಾಡೋದು ಕಷ್ಟ ಕಷ್ಟ ಅಂತಿದ್ರು ಇದೀಗ ಮುಂದಿನ ತಿಂಗಳು ರಾಖಿ ಬಾಯ್ ಕನಸಿನ ಸಿನಿಮಾ ಕೆಜಿಎಫ್ ಟು ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ ಅಂತಿದ್ದಾರೆ ಕೆಜಿಎಫ್ ಚಾಪ್ಟರ್ ಟು ಈ ಸಿನಿಮಾ ಸೆಟ್ ಏರಿದಾಗಿನಿಂದಲೂ ಸಾಕಷ್ಟು ಸದ್ದು ಸುದ್ದಿ ಮಾಡುತ್ತಿದೆ ಅದರಲ್ಲೂ ಬಾಲಿವುಡ್ ಸಂಜಯ್ ದತ್ ಅಧೀರ Look reveal a gidu ಫ್ಯಾನ್ಸ್ ಗಳಿಗೆ ಚಿತ್ರದ ಬಗ್ಗೆ ಮತ್ತಷ್ಟು ನಿರೀಕ್ಷೆಗಳು ಜಾಸ್ತಿ ಆಗುವಂತೆ ಮಾಡಿದೆ ಇದೇ ಖುಷಿಯಲ್ಲಿ ಕೆಜಿಎಫ್ ಕೆಜಿಎಫ್ ಅಂತ ಜಪ ಮಾಡ್ತಿರೋ ಗೆ ಸಂಜು ದಾದಾ ಕಡೆಯಿಂದ ಶಾಕಿಂಗ್ ನ್ಯೂಸ್ ಒಂದು ಸಿಕ್ಕಿದ್ದು ಕೆಜಿಎಫ್ ಶೂಟಿಂಗ್ ಅರ್ಧಕ್ಕೆ ನಿಂತು ಸಂಜು ದಾದಾ ಬರುವಿಕೆಗಾಗೆ ಚಿತ್ರತಂಡ ಕಾಯ್ತಾ ಇದ್ದಾರೆ ಎಲ್ಲವೂ ಅಂದುಕೊಂಡಂತೆ ಆಗಿದ್ದಿದ್ರೆ ರಾಕಿಂಗ್ ಸ್ಟಾರ್ ಯಶ್ ನ ಬಿಗ್ ಬಜೆಟ್ ಸಿನಿಮಾ ಕೆಜಿಎಫ್ ಚಾಪ್ಟರ್ ಟು ಇದೇ ಅಕ್ಟೋಬರ್ ತೆರೆ ಮೇಲೆ ದಗದಗಿಸುವ ಆದ್ರೆ ಕೊರೋನಾ ಹಾವಳಿ ಲಾಕ್ ಡೌನ್ ನಿಂದಾಗಿ ಸಿನಿಮಾ ಚಿತ್ರೀಕರಣಕ್ಕೆ ಅಡ್ಡಿಯಾಗಿ ಶೂಟಿಂಗ್ ಅರ್ಧಕ್ಕೆ ನಿಂತಿದೆ ಇನ್ನು ಅಕ್ಟೋಬರ್ ಇಪ್ಪತ್ತಾರು ಕೆಜಿಎಫ್ ಚಾಪ್ಟರ್ ಟೂ ರಿಲೀಸ್ ಆಗುತ್ತೆ ಅಂತ ಚಿತ್ರತಂಡ ಘೋಷಿಸಿ ಅನ್ಲಾಕ್ ಬಳಿಕ ಅರ್ಧಕ್ಕೆ ನಿಂತಿದ್ದ ಚಿತ್ರೀಕರಣವನ್ನು ಮತ್ತೆ ಪ್ರಾರಂಭಿಸಲು ಚಿತ್ರತಂಡ ರೆಡಿಯಾಗಿತ್ತು ಆದ್ರೆ ಸಂಜಯ್ ದತ್ ಅನಾರೋಗ್ಯಕ್ಕೆ ಒಳಗಾಗುವ ಮೂಲಕ ಇಡೀ ಚಿತ್ರತಂಡಕ್ಕೆ ಶಾಕ್ ಕೊಟ್ಟಿದ್ರು ಅಧೀರನಿಲ್ಲದೆ ಕೆಜಿಎಫ್ ಪಾರ್ಟ್ ಟು ಚಿತ್ರೀಕರಣ ಮುಗಿಯೋದೇ ಇಲ್ಲ ಅನ್ನುವ ಸುದ್ದಿ ಗಾಂಧಿನಗರದಲ್ಲಿ ಗಿರಕಿ ಹೊಡೆದಿತ್ತು ಹಾಗೆ ಚಿತ್ರತಂಡ ಕೂಡ ಫುಲ್ ಟೆನ್ಷನ್ ಆಗಿದ್ರು ಆದ್ರೀಗ ಪ್ರಶಾಂತ್ ನಿಲ್ ಸ್ಕ್ರಿಪ್ಟ್ ನಲ್ಲಿ ಕೊಂಚ ಬದಲಾವಣೆ ಮಾಡಿ ಸಂಜು ದಾದಾ ಇಲ್ಲದೆ ಸಿನಿಮಾ ಶೂಟಿಂಗ್ ಮುಗಿಸಿ ತೆರೆಗೆ ತರಲು ಸಿದ್ಧತೆ ಮಾಡಿಕೊಳ್ಳುತ್ತಿದ್ದಾರಂತೆ ಐದು ಭಾಷೆಗಳಲ್ಲಿಯೂ ಸದ್ದು ಮಾಡಲಿರುವ ಕೆಜಿಎಫ್ ಚಾಪ್ಟರ್ ಟು ಬಗ್ಗೆ ಪ್ರಿಯರು ಸಾಕಷ್ಟು ನಿರೀಕ್ಷೆಗಳನ್ನು ಇಟ್ಟುಕೊಂಡಿದ್ದಾರೆ ಅದರಲ್ಲೂ ರಿವೀಲ್ ಆದ ಸಂಜು ದಾದಾ ಅದೀರನ ಲುಕ್ ಗೆ ಫಿದಾ ಆಗಿದ್ದಾರೆ ರಾಖಿ ಬಾಯ್ ಮತ್ತು ಅದೀರನ ಜಿದ್ದಾ ಜಿದ್ದಿ ಕಾಳಗ ನೋಡಲು ಕಾದು ಕುಳಿತಿದ್ದಾರೆ ಈಗಾಗಲೇ ಸಂಜಯ್ ದತ್ ಕೆಜಿ ಎಫ್ ನಲ್ಲಿ ತಮ್ಮ ಪಾತ್ರದ ಬಹುತೇಕ ಶೂಟಿಂಗ್ ಕಂಪ್ಲೀಟ್ ಮಾಡಿಕೊಂಡಿದ್ದಾರಂತೆ ಆದ್ರೆ ಎಲ್ಲರೂ ಕಾಯ್ತಿರುವ ಯಶ್ ಜೊತೆಗಿನ ಫೈಟ್ ಸೀನ್ ಒಂದು ಬಾಕಿ ಉಳಿಸಿಕೊಂಡಿದ್ರು ಸಂಜು ದಾದಾಗೆ ಕ್ಯಾನ್ಸರ್ ಇರೋದ್ರಿಂದ ಪ್ರಶಾಂತ್ ನಿಲ್ ಆ ಸೀನ್ ಕತ್ತರಿಸಿ ಹಾಕಿ ಸ್ವಲ್ಪ ಚೇಂಜಸ್ ಮಾಡಿದ್ದಾರಂತೆ ಪ್ರಶಾಂತ್ ನಿಲ್ ಸ್ಕ್ರಿಪ್ಟ್ ನಲ್ಲಿ ಸ್ವಲ್ಪ ಚೇಂಜ್ ಗಳನ್ನು ಮಾಡಿಕೊಂಡು ಅಕ್ಟೋಬರ್ ಮೊದಲ ವಾರದಿಂದ ಚಿತ್ರೀಕರಣ ಶುರು ಮಾಡಲಿದ್ದಾರೆ ಇದೇ ತಿಂಗಳ ಅಂತ್ಯಕ್ಕೆ ಸಂಪೂರ್ಣ ಚಿತ್ರೀಕರಣ ಕೂಡ ಕಂಪ್ಲೀಟ್ ಆಗಲಿದೆಯಂತೆ ಇದಕ್ಕಾಗೆ ಬೆಂಗಳೂರಿನಲ್ಲಿಯೇ ಸೆಟ್ ನಿರ್ಮಿಸಲು ತೀರ್ಮಾನಿಸಲಾಗಿದ್ದು ಕೊಂಚ ಲೇಟ್ ಆದರೂ ಲೇಟೆಸ್ಟ್ ಆಗಿ ಬಂದು ಅಭಿಮಾನಿಗಳನ್ನು ಮೋಡಿ ಮಾಡುತ್ತೇವೆ ಅನ್ನುತ್ತಿದ್ದಾರೆ ನಿರ್ದೇಶಕ ಪ್ರಶಾನಿಲ್ ವೀಕ್ಷಕರೇ ನಾನು ಸಂಪೂರ್ಣ ಗೌಡ ನೀವಿನ್ನೂ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡುವುದನ್ನು ಮರಿಬೇಡಿ ಧನ್ಯವಾದಗಳು